ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರನ್ನ ಬ್ರಾಡ್ಗೇಜ್ ಹರಿಕಾರ ಅಂತಾನೆ ಕರೀತಾ ಇದ್ರು. ಕೇಂದ್ರ ರೈಲ್ವೆ ಮಂತ್ರಿಯಾದಾಗ ಅವರು ಮಾಡಿದ ಸಾಧನೆಗಳು ಒಂದೆರಡಲ್ಲ. ನಿಜ ಹೇಳಬೇಕು ಅಂದ್ರೆ ಯಾವತ್ತೂ ಅಧಿಕಾರದ ಕನಸನ್ನೇ ಕಾಣದ ಫಕೀರನೊಬ್ಬ ಮಾಡಿದ ಸಾಧನೆ ಯಾವತ್ತಿಗೂ ದೇಶ ನೆನೆಸುವಂಥದ್ದು. ಜಾಫರ್ ಶರೀಫ್ ದೇಶ ಕಂಡಂತಹ ಧೀಮಂತ ನಾಯಕ, ಧರ್ಮಾತೀತ, ಜಾತ್ಯಾತೀತ ಹಾಗೂ ಅಜಾತ್ಯ ಶತ್ರುವಾಗಿ ಸರಳತೆಯ ಪ್ರತೀಕವಾಗಿ ಪಾಲಿಗೆ ಬಂದ ಕರ್ತವ್ಯವನ್ನ ಅತ್ಯಂತ ನಿಷ್ಠೆಯಿಂದ ಮಾಡಿದ ಕರುನಾಡಿನ ನೆಚ್ಚಿನ ನಾಯಕ, ರಾಜಕೀಯದ ಮಟ್ಟಿಗೆ ವಿಶಿಷ್ಟ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡ ಮುತ್ಸದ್ದಿ. ವೈಯಕ್ತಿಕವಾಗಿ ಯಾರೂ ದೊಡ್ಡವರಲ್ಲ, ಎಲ್ಲಕ್ಕಿಂತ ಎಲ್ಲರಿಗಿಂತ ಪಕ್ಷ ದೊಡ್ಡದು, ಪಕ್ಷದ ಸಿದ್ಧಾಂತ ದೊಡ್ಡದು, ಅದು ಮುಂದುವರಿಸಿಕೊಂಡು ಬಂದಿರುವ ಪದ್ಧತಿಯಷ್ಟೇ ಇಲ್ಲಿ ಮುಖ್ಯ. ಪಕ್ಷ ತೆಗೆದುಕೊಳ್ಳುವ ನಿರ್ಧಾರ, ಅದು ವಹಿಸುವ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವುದಷ್ಟೇ ಎಲ್ಲರ ಕರ್ತವ್ಯ. ಜಾಫರ್ ಶರೀಫ್, ಮಾಜಿ ಕೇಂದ್ರ ಸಚಿವ. ಜಾಫರ್ ಶರೀಫ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಾಯಕ. ಕಾಂಗ್ರೆಸ್ ಹೊರತಾದ ಯಾವ ಆಲೋಚನೆಯನ್ನು ಅವರು ಮಾಡಿದವರಲ್ಲ. ಶರೀಫ್ ಅವರು ಕೇಂದ್ರ ಸಚಿವರಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಘಟನೆ. 1980 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿ ಅಧಿಕಾರ ಹಿಡಿದಿತ್ತು. ಜಾಫರ್ ಶರೀಫ್ ಅವರು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ರು. ಇಂದಿರಾ ಗಾಂಧಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸೋಕೆ ಪತ್ನಿ ಅಮೀನಾ ಅವರ ಸಮೇತರಾಗಿ ದೆಹಲಿಗೆ ಹೋಗಿದ್ರು ಶರೀಫ್. ಆದರೆ ಸಮಾರಂಭ ನಡೆಯುವ ಜಾಗಕ್ಕೆ ಭದ್ರತಾ ಸಿಬ್ಬಂದಿ ಬಿಡುವುದಿಲ್ಲ. ಆಗ ಮಡದಿಯನ್ನ ಅಲ್ಲಿ ನಿಲ್ಲಿಸಿದ ಶರೀಫ್ ಅವರು ಒಳಗೆ ಹೋಗೋಕೆ ಅನುಮತಿ ಪಡೆಯಲು ಇಂದಿರಾ ಗಾಂಧಿಯವರ ಆಪ್ತ ಸ್ಟೀಫನ್ ಅವರ ಬಳಿ ಹೋಗ್ತಾರೆ. ಆಶ್ಚರ್ಯ ಏನು ಅಂದ್ರೆ, ಶರೀಫ್ ಅವರನ್ನ ಕಂಡೊಡನೆ ಸ್ಟೀಫನ್ ಅವರೇ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕೈಬೀಸಿ ಕರೀತಾರೆ. ಜಾಫರ್ ಶರೀಫ್ ಅವರೇ, ನೀವು ಎಲ್ಲಿ ಹೋಗಿದ್ರಿ? ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಬೆಳಗ್ಗೆಯಿಂದಲೂ ಪ್ರಯತ್ನಿಸುತ್ತಲೇ ಇದ್ದೇವೆ. ಇಂದಿರಾ ಗಾಂಧಿಯವರ ಸರ್ಕಾರದ ಸಂಪುಟಕ್ಕೆ ಸೇರುವವರಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಇದೇ ಸಮಾರಂಭದಲ್ಲಿ ನೀವು ಕೂಡ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಬೇಗ ಬನ್ನಿ, ಕಾರ್ಯಕ್ರಮ ಶುರುವಾಗಿದೆ. ಸ್ಟೀಫನ್, ಇಂದಿರಾ ಗಾಂಧಿಯವರ ಆಪ್ತ. ಕಾರ್ಯಕ್ರಮ ನೋಡೋಕೆ ಬಂದಿದ್ದ ಜಾಫರ್ ಶರೀಫ್ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆ ಘಟನೆಯನ್ನ ಶರೀಫ್ ಅವರು ಕನಸು ಭ್ರಮೆಯು ಅಂತಾನೆ ವರ್ಣಿಸಿದ್ರು. ಜಾಫರ್ ಶರೀಫ್ ಅವರು ಜನಿಸಿದ್ದು 1933 ನವೆಂಬರ್ 3 ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ. ಶರೀಫ್ ಅವರ ಪೂರ್ಣ ಹೆಸರು ಚಳ್ಳಕೆರೆ ಕರೀಂ ಜಾಫರ್ ಶರೀಫ್. ಬಡ ಕುಟುಂಬದಲ್ಲಿ ಜನಿಸಿದ್ದ ಅವರಿಗೆ ಶಾಲೆಗೆ ಹೋಗಿದ್ದೇ ನೆನಪಿಲ್ಲ. ಬಾಲ್ಯದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಅಷ್ಟೊತ್ತಿಗೆಲ್ಲ ಸೇವಾದಳದ ಕಾರ್ಯಕರ್ತರಾಗಿದ್ದ ಅವರು ಚಿತ್ರದುರ್ಗದ ಕಾಂಗ್ರೆಸ್ ಕಚೇರಿಯ ಎಲ್ಲ ಕೆಲಸಗಳನ್ನ ನೋಡಿಕೊಳ್ತಾ ಇದ್ರು. ಎಷ್ಟೋ ಸಲ ಪೊರಕೆ ಹಿಡಿದು ಕಾಂಗ್ರೆಸ್ ಕಚೇರಿಯ ಕಸವನ್ನ ಕೂಡ ಗುಡಿಸಿದ್ರು. ಹೇಗೆ ಶುರುವಾದ ಕಾಂಗ್ರೆಸ್ ಸಖ್ಯ ಅವರನ್ನ ಯುವ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿತ್ತು. ಎಸ್ ನಿಜಲಿಂಗಪ್ಪನವರಿಗೆ ಆಪ್ತರಾಗ್ತಾರೆ, ಅವರ ಜೊತೆಯಲ್ಲಿ ದೆಹಲಿ ಸುತ್ತಾಡ್ತಾರೆ, ದೆಹಲಿ ಮಟ್ಟದ ನಾಯಕರ ಪರಿಚಯವೂ ಆಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ, 1962 ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಆಯೋಜಿಸಿದ್ದ ಔತಣಕೂಟಕ್ಕೆ ಶರೀಫ್ ಅವರಿಗೂ ಆಮಂತ್ರಣ ಕೊಟ್ಟಿದ್ರು. ಆ ಔತಣಕೂಟದಲ್ಲಿ ಶರೀಫ್ ಅವರಿಗೆ ಇಂದಿರಾ ಗಾಂಧಿಯವರ ಪರಿಚಯವಾಗುತ್ತೆ. 1969 ದೇಶದ ರಾಷ್ಟ್ರಪತಿ ಆಯ್ಕೆ ವಿಚಾರಕ್ಕೆ ಎಸ್ ನಿಜಲಿಂಗಪ್ಪ ಹಾಗೂ ಇಂದಿರಾ ಗಾಂಧಿ ನಡುವೆ ವೈಮನಸ್ಸು ಉಂಟಾದಾಗ ಶರೀಫ್ ಅವರು ಇಂದಿರಾ ಬಣವನ್ನ ಸೇರಿದ್ರು. ಇಂದಿರಾ ಗಾಂಧಿಯವರ ಜೊತೆ ಗುರುತಿಸಿಕೊಂಡ ಶರೀಫ್ ಅವರಿಗೆ 1971 ಲೋಕಸಭಾ ಚುನಾವಣೆಯಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಲಭಿಸಿತ್ತು. ಅವರ ಪ್ರತಿಸ್ಪರ್ಧಿಯಾಗಿ ನಿಂತವರು ನಿಜಲಿಂಗಪ್ಪನವರ ಅಳಿಯ ಎಂವಿ ರಾಜಶೇಖರನ್. ಆದರೂ ಭಾರೀ ಯಂತ್ರದಿಂದಲೇ ಶರೀಫ್ ಅವರು ಗೆಲುವು ಸಾಧಿಸಿ ಮೊದಲ ಬಾರಿಗೆ ಸಂಸದರಾಗ್ತಾರೆ, ಇಂದಿರಾ ಗಾಂಧಿಯವರ ಗುಂಪಿನಲ್ಲಿ ಗುರುತಿಸಿಕೊಳ್ತಾರೆ. ಅಲ್ಲಿಂದ ಅವರು ಸೋಲನ್ನ ಕಾಣಲೇ ಇಲ್ಲ, ಬರೋಬ್ಬರಿ 7 ಸಂಸದರಾಗಿ ಆಯ್ಕೆಯಾಗ್ತಾರೆ. 1980 ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗೆಲ್ಲ ಮಂತ್ರಿಯಾಗ್ತಾರೆ. 1991-95 ರೈಲ್ವೆ ಮಂತ್ರಿಯಾದ ಅವರು ಜನ್ಮ ಕೊಟ್ಟಂತಹ ಕರ್ನಾಟಕದ ಋಣವನ್ನ ತೀರಿಸಿದ್ರು. ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ರು. ಬ್ರಾಡ್ಗೇಜ್ ಹರಿಕಾರ ಅಂತಾನೆ ಕರೆಸಿಕೊಂಡ್ರು. ಒಂದು ಕಾಲಕ್ಕೆ ಕಾಂಗ್ರೆಸ್ನ ಮಹಾನಾಯಕರಲ್ಲಿ ಶರೀಫ್ ಕೂಡ ಒಬ್ಬರಾಗಿದ್ರು. ಆದರೆ ಕಾಂಗ್ರೆಸ್ ಚುಕ್ಕಾಣಿ ಸೋನಿಯಾ ಗಾಂಧಿಯವರ ಕೈಗೆ ಸಿಕ್ಕ ನಂತರದಲ್ಲಿ ಜಾಫರ್ ಶರೀಫ್ ಅವರು ನೇಪಥ್ಯಕ್ಕೆ ಸರಿದು ಬಿಟ್ರು.
ಷರೀಫ್ ಅವರು ಬೆವರು ಸುರಿಸಿ ರಾಜಕೀಯದಲ್ಲಿ ಮುಂದೆ ಬಂದವರು. ಅವರಿಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಆದರೂ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ರು. ಕಾಂಗ್ರೆಸ್ ನಿರ್ಲಕ್ಷ್ಯಕ್ಕೊಳಗಾದ ಬಳಿಕ ಬಿಜೆಪಿ ಜೆಡಿಎಸ್ ಸೇರಿದಂತೆ ಅನೇಕ ಪಕ್ಷಗಳು ಅವರನ್ನ ಆಹ್ವಾನಿಸಿದ್ವು. ಆದರೆ ಅವ್ರು ಯಾವತ್ತೂ ಕಾಂಗ್ರೆಸ್ ಸಿದ್ಧಾಂತವನ್ನ ಬಿಡಲಿಲ್ಲ. ತಮ್ಮ ಉಸಿರು ಇರೋವರೆಗೂ ಕಾಂಗ್ರೆಸ್ನಲ್ಲೇ ಇದ್ರು. ಕೈ ನಾಯಕರು ತಪ್ಪು ಮಾಡಿದಾಗ ಮುಲಾಜಿಲ್ಲದೆ ಟೀಕಿಸಿದ್ರು. ಯಾರಿಗೂ ಕೇರ್ ಮಾಡದೆ ಪಕ್ಷದ ಸಿದ್ಧಾಂತಗಳನ್ನ ಪಾಲಿಸಿ ಅಂತ ಕುಟುಕಿದ್ರು. ಇದೇ ಕಾರಣಕ್ಕೆ ಕಾಂಗ್ರೆಸ್ನ ಅನೇಕ ನಾಯಕರೇ ಷರೀಫ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದೂ ಇದೆ. ಇಂಥ ಜಾಫರ್ ಷರೀಫ್ ಅವರಿಗೆ ಒಂದು ಆಸೆ ಇತ್ತು, ತಮ್ಮ ಮೊಮ್ಮಗ ಅಬ್ದುಲ್ ರೆಹಮಾನ್ ಷರೀಫ್ರನ್ನ ಶಾಸಕರನ್ನಾಗಿ ಮಾಡಬೇಕು ಅನ್ನೋದೇ ಅವರ ಕೊನೆಯ ಆಸೆಯಾಗಿತ್ತು. ಅದಕ್ಕಾಗಿ ಎರಡು ಬಾರಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರಿ ಟಿಕೆಟ್ ಕೊಡಿಸಿದ್ರು. ಆದರೆ ಚುನಾವಣಾ ಲೆಕ್ಕಾಚಾರದಲ್ಲಿ ಅವರು ಸೋಲನ್ನ ಒಪ್ಪಿಕೊಂಡ್ರು. ಕೆಲ ವರ್ಷಗಳಿಂದ ಉಸಿರಾಟದ ತೊಂದರೆ ಸೇರಿದಂತೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಧೀಮಂತ ನಾಯಕ ಸಿ ಕೆ ಜಾಫರ್ ಷರೀಫ್ ತಮ್ಮ 85ನೇ ವಯಸ್ಸಿನಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಆದರೆ ಅವರು ಮಾಡಿದ ಕಾರ್ಯಗಳಿಂದ ಅಮರರಾಗಿದ್ದಾರೆ.